ಕಳೆದ ಗುರುವಾರ ಪ್ರಪಂಚದಾದ್ಯಂತ ತೆರೆ ಕಂಡ ಒಡೆಯನಿಗೆ ಬಿಗ್ ಓಪನಿಂಗ್ ಸಿಕ್ಕಿತ್ತು. ಆದ್ರೆ ಎರಡನೇ ವಾರದಲ್ಲಿ ಒಡೆಯನಿಗೆ ಹೇಗಿದೆ ಕ್ರೇಜ್ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹಜ. ಏಕೆಂದ್ರೆ ಈ ವಾರ ದಬಾಂಗ್ 3 ತೆರೆ ಕಾಣುತ್ತಿದ್ದು ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಕಿಚ್ಚ ಸಲ್ಲು ಕಮಲ್ ಮಾಡ್ತಿದ್ದಾನೆ ಎಂದು ಹೇಳಲಾಗ್ತಿದೆ. ಆದ್ರೆ ಕರಾವಳಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಡೆಯನ ಮುಂದೆ ದಬಾಂಗ್ನ ಆಟ ಏನು ನಡೆದಿಲ್ಲ. ಮೊದ್ಲೇ ಕರಾವಳಿ ಅಂದ್ರೆ ಡಿಬಾಸ್ ಅಡ್ಡ, ಇಲ್ಲಿ ಯಾವುದೇ ಹೊಸ ಚಿತ್ರಗಳು ತೆರೆ ಕಂಡಿಲ್ಲ ಅಂದ್ರೆ ಇಲ್ಲಿಗೆ ಡಿಬಾಸ್ ಎಂಟ್ರಿ ಕೊಡ್ತಾರೆ. ಹೀಗಿರುವಾಗ ಈ ಬಾರಿ ಡಿಬಾಸ್ ಒಡೆಯನಾಗಿ ಜಬರ್ದಸ್ತಾಗಿ ಎಂಟ್ರಿ ಕೊಟ್ಟಿದ್ದು ಇದೀಗ ಎರಡನೇ ವಾರದಲ್ಲೂ ಕಮಲ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲದೆ ಈ ವಾರ ಒಡೆಯನಿಗೆ ಇನ್ನೊಂದು ಸೆಂಟರ್ ಸಿಕ್ಕಿದ್ದು ಡಿಬಾಸ್ಗೆ ಕರಾವಳಿಯಲ್ಲಿ ಯಾವ ರೀತಿ ಹವ ಇದೆ ಎನ್ನುವುದಕ್ಕೆ ಇನ್ನೊಂದು ಉದಾಹರಣೆ ಬೇಕಾಗಿಲ್ಲ. ಬೆಳ್ತಂಗಡಿಯ ಬಾರ ಟಾಕೀಸ್ನಲ್ಲಿ ಕಳೆದ ವಾರ ಆಟಿಡೊಂಜಿ ದಿನ ತುಳು ಸಿನಿಮಾ ಪ್ರದರ್ಶನವಾಗ್ತಿತ್ತು. ಹೀಗಾಗಿ ಇಲ್ಲಿ ಒಡೆಯ ತೆರೆ ಕಂಡಿರಲಿಲ್ಲ. ಹಾಗೆ ಈ ವಾರ ದಬಂಗ್ 3 ತೆರೆ ಕಾಣೋದ್ರಿಂದ ಬಾರ ಚಿತ್ರಮಂದಿರದಲ್ಲಿ ಮುಂದಿನ ಬದಲಾವಣೆ ದಬಂಗ್ 3 ಎಂದೇ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಎಲ್ಲರ ನಿರೀಕ್ಷೆಗಳು ಹುಸಿಯಾಗಿದ್ದು ಬಾರ ಟಾಕೀಸ್ಗೆ ಈ ವಾರ ಒಡೆಯ ಎಂಟ್ರಿ ಕೊಟ್ಟಿದ್ದಾನೆ. ಈ ಮೂಲಕ ಕರಾವಳಿಯಲ್ಲಿ ಅದ್ಯಾವುದೇ ಚಿತ್ರ ಬಂದರೂ ಡಿಬಾಸ್ಗೆ ರೆಡ್ ಕಾರ್ಪೆಟ್ ಅನ್ನುವುದನ್ನು ಕರಾವಳಿಗರು ಮತ್ತೆ ಮತ್ತೆ ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.